ಕಲಿ ಕಲಿಸು ವಿಶೇಷ ನೇರ ಫೋನಿನ ಕಾರ್ಯಕ್ರಮಕ್ಕೆ ಕೇಳುಗರೆ ನಿಮಗೆಲ್ಲ ಸ್ವಾಗತ. ಸಂತೋಷದ ಸಂಗತಿ, ನಾವು ಕಳೆದ ಫೆಬ್ರವರಿ 12 23 ಏಪ್ರಿಲ್ವರೆಗೂ 10 ವಾರಗಳವರೆಗೂ, ಒಂದು ವಾರ ಎಕ್ಸ್ಟ್ರಾ ಹಿಡಿದು 11 ವಾರಗಳವರೆಗೂ ನಾವು ನಿರಂತರವಾಗಿ ಬೆಳಿಗ್ಗೆ ರಾಜ್ಯಾದ್ಯಂತ ಈ ಕಲಿ ಕಲಿಸು ಸರಣಿ ಕಾರ್ಯಕ್ರಮವನ್ನು ಪ್ರಸಾರ ಮಾಡಿದ್ವಿ. ಇದು ನಮಗೂ ಸಹ ಹೆಮ್ಮೆಯ ವಿಷಯ, ಗೌರವದ ವಿಷಯ. ಇಲ್ಲಿ ಶಿಕ್ಷಣ ಕ್ಷೇತ್ರದೊಳಗೆ ವಿವಿಧ ಸಾಧನೆಗಳನ್ನು ಮಾಡಿದವ್ರನ್ನ ಹೆಕ್ಕಿ ಹುಡುಕಿ ತೊಗೊಂಡು ಬಂದು ಅವರನ್ನು ಮಕ್ಕಳ ನಡುವೆ ಬಿಟ್ಟು ಆ ಪ್ರಯೋಗಗಳನ್ನು ಮಾಡಿ ಮಕ್ಕಳೊಳಗೆ ವಿಶೇಷವಾಗಿರುವಂಥ ಸಾಧನೆಯನ್ನು ಗುರುತಿಸಿ ಕಂಡುಹಿಡಿದು ಪ್ರೋತ್ಸಾಹ ಮಾಡಿದ್ದೇ ನಮ್ಮ ಇಂಡಿಯಾ ಫೌಂಡೇಶನ್ ಫಾರ್ ಆರ್ಟ್ಸ್ ಸಂಸ್ಥೆ. ಬನ್ನಿ, ಇವತ್ತು ನಮ್ಮ ಈ ಇಂಡಿಯಾ ಫೌಂಡೇಶನ್ ಆರ್ಟ್ಸ್ ಸಂಸ್ಥೆಯ ಸಂಯೋಜಕರಾದ TN ಕೃಷ್ಣಮೂರ್ತಿ ಅವರು ನಮ್ಮ ಜೋಡಿ ಇದ್ದಾರೆ. ಈ ಕಲಿ ಕಲಿಸು ಕಾರ್ಯಕ್ರಮ ಅವರಿಗೂ ಯಾವ ರೀತಿ ಬದಲಾವಣೆ ತಂತು, ಯಾವ ರೀತಿ ನಾನು ಮತ್ತೆ ಮುಂದುವರಿಸಬೇಕನ್ನಿಸ್ತು, ಇನ್ನಷ್ಟು ಶಿಕ್ಷಕರು ಸಿಗಲಿಕ್ಕೆ ಸಾಧ್ಯ ಹೆಂಗಾಯಿತು, ಇದರ ಪರಿಣಾಮ ಪ್ರಭಾವ ಯಾವ ರೀತಿ ಬೀರ್ತು ಅನ್ನೋದರದ್ದು ಒಂದು ಮೌಲ್ಯಮಾಪನವೇ ಇವತ್ತಿನ ನಮ್ಮ ಈ ಕಲಿ ಕಲಿಸು ವಿಶೇಷ ನೇರ ಫೋನಿನ ಕಾರ್ಯಕ್ರಮ. ಕೃಷ್ಣಮೂರ್ತಿ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಇಲ್ಲಿರೋದೇ ಒಂದು ದೊಡ್ಡ ಸಂತೋಷದ ವಿಚಾರ. ನಾವು ಯಾರಿಗೆ ಕಲಿಸೋದು, ಯಾರಿಗೆ ಕಲಿ ಅಂತ ಹೇಳೋದು? ಮೊದಲು ನಾವು ಕಲಿಯೋದು, ಆ ನಂತರ ಇನ್ನೊಬ್ಬರಿಗೆ ಕಲಿಸೋದು. ನಾವು ಪ್ರಥಮವಾಗಿ ನಾವು ಕಲಿಯೋದು ಒಳ್ಳೆಯದು. ಹೌದು, ಅಂದರೆ ಕೇಳುವಂತಹ ಒಂದು ಗುಣವನ್ನು ಬೆಳೆಸ್ಕೊಂಡ್ರೆ ನಾವು ಕಲಿತೀವಿ. ಆ ಅಭ್ಯಾಸ ನಿರಂತರವಾಗಿ ಮುಂದುವರೆದು ಇನ್ನೊಬ್ಬರನ್ನು ಕಲಿಸುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಡ್ತೀವಿ ಅನ್ನೋ ಒಂದು ಆಶಯ ಈ ಕಾರ್ಯಕ್ರಮದ. ಮಾತಾಡುವಾಗ್ನೂ ಹೇಳ್ತಿರ್ತೀವಿ ಕೃಷ್ಣಮೂರ್ತಿ ಅವರು, ಮೊದಲು ನೀ ಕಲ್ತಿ ಅನ್ನೋ, ನೀ ತಿಳ್ಕೊಂಡಿ ಅನ್ನೋ ಅಂತ ಹೇಳ್ತಿರ್ತೀವಿ ಅಂತ. ಆ ಉದ್ಘೋಷಗಳ ಇವತ್ತು ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಷ್ಟೊತ್ತಿಗೆ ಬಂದಿದೆ. ಆ ಪ್ರಶ್ನೆಗೆ ಉತ್ತರನೂ ಕಂಡುಕೊಳ್ತಾ ಇದ್ದೀವಿ ಅಂತ ಕೇಳಿದ್ರೆ, ನಾವು ಕಳೆದ 10 ವಾರಗಳಿಂದ ವಿವಿಧ ವಿಷಯಗಳ ಮೇಲೆ ವಿವಿಧ ರೀತಿ ಕವಿಗಳಿದ್ರು, ಕತೆಗಾರರಿದ್ದರು, ವಿವಿಧ ರೀತಿಯ ಕೆರೆಗಳ ಮೇಲೆ ಇರುವಂಥವರಿದ್ದರು, EVS ವಿಷಯಗಳ ಮೇಲೆ ಇದ್ದರು, ಕನ್ನಡ ಸಾಹಿತ್ಯದ ವಿಷಯದ ಮೇಲೆ ಇದ್ದರು, ಕೆಲವು ಕಸೂತಿ ಕಲೆ ಮೇಲೆ ಶಿಕ್ಷಕರು, ಎಲ್ಲ ಸಾಧನೆ ಮಾಡಿದ ಶಿಕ್ಷಕರು ನಮ್ಮ ಮಕ್ಕಳನ್ನು ಆಕರ್ಷಣೆ ಮಾಡಿ ಅವರಲ್ಲಿ ಕಲಿಕೆಯ ಒಂದು ಸಾಮರ್ಥ್ಯವನ್ನು ತುಂಬಿದರಲ್ಲ, ಅದು ಮೆಚ್ಚಲೇಬೇಕಾಗಿರುವಂಥದ್ದು. ಅಲ್ಲ, ಈಗ ನಾವು ಯಾಕೆ ಈ ಥರ ಹೇಳ್ತೇವೆ ಅಂತಂದರೆ, ಈಗ ತರಗತಿ ಅಂದರೆ ಶಿಕ್ಷಕ ಪ್ರಧಾನವಾಗಿರ್ತಾರೆ, ವಿದ್ಯಾರ್ಥಿಗಳು ಕೇಳುವರಾಗಿ ಕೂತಿರ್ತಾರೆ. ನಮ್ಮ ಪ್ರಯೋಗಗಳು ಏನಾಗಿದೆ ಅಂದರೆ, ವಿದ್ಯಾರ್ಥಿಗಳು ಕೇಂದ್ರವಾಗಿರ್ತಾರೆ, ಶಿಕ್ಷಕರು ಸುಗಮಕಾರರಾಗಿ ನಿಂತಿರ್ತಾರೆ. ಅಂದರೆ ವಿದ್ಯಾರ್ಥಿಗಳು ಏನು ಹುಡುಕ್ತಾ ಇರ್ತಾರೆ ಅದನ್ನು ಶಿಕ್ಷಕರು ಅದಕ್ಕೆ ಸಪೋರ್ಟಿವ್. ನನಗೆ ಕಾಣಿಸ್ತಿರೋ ನಗು ಇದೆಯಲ್ಲ, ಅದು ಬಹುಶಃ ನನಗೆ ಜಾಸ್ತಿ ಇಲ್ಲ ಇಲ್ಲ. ಇದು ನಮ್ಮದು ಒಂದು ಕಮಿಟ್ಮೆಂಟ್ ಅಂತ ಹೇಳ್ತೀವಲ್ಲ ಮೂರ್ತಿಯವರೇ, ಇಂಥ ಒಂದು ಸಾಧನೆಯನ್ನು ನಾವು ಸಮಾಜಕ್ಕೆ ತಲುಪಿಸೋಣ ಅನ್ನುವಂಥ ಒಂದು ಕಮಿಟ್ಮೆಂಟು. ಆದರೂ ಹೊಸ ಜಾಗಕ್ಕೆ ಬಂದಾಗ ಒಂದು ಆತ್ಮೀಯವಾದ ಒಂದು ಆಹ್ವಾನ ಅಂತ ಇರುತ್ತೆ. ನಾನು ನನ್ನ ಸ್ನೇಹಿತರ ಜೊತೆ ಹೀಗೆ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಧಾರವಾಡದ ಕೇಂದ್ರದಿಂದ ಒಂದು ಸರಣಿ ಪ್ರಯೋಗ ಮಾಡೋಣ, ಶಿಕ್ಷಕರನ್ನ ಒಂದು ಸಂದರ್ಶನ ಮಾಡೋಣ ಅಂತ ನನ್ನ ಸ್ನೇಹಿತ ಚಿನ್ನುಗುಡಿಯವ್ರ ಹತ್ರ ಹಂಚಿಕೊಂಡೆ. ಅವ್ರು ಹೇಳಿದ್ರು, ನನಗೊಬ್ಬರು ಪರಿಚಯ ಇದ್ದಾರೆ ಸರ್ ಕೇಂದ್ರದಲ್ಲಿ, ಶಶಿಧರ್ ಅವರು, ಅವ್ರ ಜೊತೆ ಹೋಗಿ ಮಾತಾಡೋಣ ಅಂದರು. ನಾವು ಹೋದ ಸಮಯನೂ ಅಷ್ಟು ಸರಿ ಇರಲಿಲ್ಲ, ಅಂದರೆ ರಾತ್ರಿ ಹೋದ್ವಿ. ಪಾಪ ಅವರು ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಳ್ಳೋದಿರ ಸುಮಾರು 1-1.5 ಗಂಟೆ ಕೇಂದ್ರಕ್ಕೆ ಬಂದು ಭೇಟಿ ಮಾಡಿ ಅಂತ ಹೇಳಿದ್ರು. ಆ ಪ್ರೋತ್ಸಾಹ ನಮಗೇನಾಯಿತು ಅಂದರೆ, ಒಂದು ರೀತಿಯ ಧೈರ್ಯ ಬಂತು, ಇಲ್ಲ ಕಾರ್ಯಕ್ರಮ ಮಾಡ್ಬೋದು ಅಂತ. ಇಲ್ಲಿ ಎಲ್ಲೋ ಭಾಷೆ ಏನೋ ವ್ಯತ್ಯಾಸ ಆಗ್ತದೆ, ಯಾಕಂದರೆ ಈ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರವಾಗಿದ್ದು. ಆದರೆ ಭಾಷೆಗಿನ್ನ ನಮ್ಮ ಶಿಕ್ಷಕರು ಮಾಡಿದ ಕೆಲಸಗಳು ತಟ್ಟುತ್ತೆ ಅನ್ನೋದು ನಮಗೆ ನಂಬಿಕೆ ಇತ್ತು. ಆ ಭಾಷೆಯಲ್ಲಿ ಕಲಿಕೆಯ ಭಾಷೆಗೆ ಈ ಕನ್ನಡ, ಉತ್ತರ ಕನ್ನಡದ ಕನ್ನಡ ಅಥವಾ ದಕ್ಷಿಣ ಕನ್ನಡದ ಕನ್ನಡ ಅದರದ ಅವಶ್ಯಕತೆ ಇರೋದಿಲ್ಲ. ಅಲ್ಲಿ ಕೆಲಸ ಮಾಡಿರೋದೇ ಪ್ರಧಾನವಾಗಿ ಸಾಧನೆ ಮುಖ್ಯ. ಹೌದು, ಯಾವ ರೀತಿ ಹೇಳಿದ್ವಿ, ಏನ್ ಹೇಳಿದ್ವಿ, ಏನು. ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ ಅಂದರೆ, ಇತ್ತೀಚೆಗೆ ನಮ್ಮ ಒಂದು ಈ ಕಲಿ ಕಲಿಸು ಪ್ರಾಜೆಕ್ಟನ್ನು ನಾವು ರಾಜಸ್ಥಾನಲ್ಲಿ ನಡೆಸ್ತಾ ಇದ್ದೀವಿ. ಪ್ರಥಮ ಬಾರಿಗೆ ಈ ಕಾರ್ಯಕ್ರಮ ಬೇರೆ ರಾಜ್ಯಕ್ಕೆ ಹೋಗಿದೆ. ಆ ರಾಜ್ಯದಲ್ಲಿ ಈ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಕಳೆದ ಬಾರಿ ಇದ್ದರು ಅವರು ಇಂಟರ್ವ್ಯೂನಲ್ಲಿ, ರಾಜೀಗೌಡ ಅಂತ. ಅವರು ಭಾಷೆ, ಗಣಿತ ಮತ್ತು ಸಮಾಜ ವಿಜ್ಞಾನ ಮೂರು ಒಂದೇ ಅಂತ ಹೇಳ್ತಾರೆ. ಇವರನ್ನು ನಾವು ಸಂಪನ್ಮೂಲ ವ್ಯಕ್ತಿಯಾಗಿ ರಾಜಸ್ಥಾನಕ್ಕೆ ಕರ್ಕೊಂಡೋಗಿದ್ವಿ. ಅದು ಲೂನ್ ಕರೆಂಟ್ ಸರ್ ಅಂತ, ತುಂಬ ರಿಮೋಟ್ ಏರಿಯಾ, ಅದು ಉತ್ತರ ರಾಜಸ್ಥಾನ. ವಿದ್ಯಾಭ್ಯಾಸ ಇನ್ನೂ ಅಂಥ ಮಟ್ಟಿಗೆ ಇರಲಾರ್ದಿಲ್ಲ, ತುಂಬ ಹಿಂದೆ ಇದ್ದಾರೆ. ಅಲ್ಲಿ ಒಂದು ಸೆಷನ್ ರಾಜೀಗೌಡರು ಸಂಪೂರ್ಣವಾಗಿ ಕನ್ನಡದಲ್ಲಿ ಮಾಡಿದ್ದಾರೆ.
ಯಾರು ಭಾಗವಹಿಸಿದಂಥ ಶಿಕ್ಷಕರು ಯಾರು ನನಗೆ ಭಾಗವಹಿಸಿ ಅರ್ಥ ಆಗಿಲ್ಲ ಅಂತ ಹೇಳಿಲ್ಲ. ಇಲ್ಲ, ಅಲ್ಲಿ ಭಾಷೆ ತೊಡಕಿಲ್ಲ. ಅಂದರೆ ಕನ್ನಡದಲ್ಲಿ ಹೇಳ್ತಾ ಇದ್ರೆ ಅವರೆಲ್ಲ ಅರ್ಥ ಆಗ್ತಿತ್ತು ಅವ್ರಿಗೆ ಏನು ಹೇಳ್ತಾ ಇದ್ದಾರೆ. ಹೌದು ಕೇಳುಗರೆ, ಈ ವಿಷಯದೊಳಗೆ ನಿಮ್ಮ ಸಲಹೆ ಮಾರ್ಗದರ್ಶನ ಇತ್ತು ಅಂದ್ರೆ ನಮ್ಮನ್ನು ಸಂಪರ್ಕ ಮಾಡಿರಿ. ನಮ್ಮ ದೂರವಾಣಿ ಸಂಖ್ಯೆ 244-34-14 ಅಥವಾ 15 ಅಥವಾ 16. ಧಾರವಾಡದ STD ಸಂಖ್ಯೆ 0836. 10 ವಾರಗಳವರೆಗೂ ನೀವು ಸಹ ನಮ್ಮ ಕೇಳುಗರನ್ನು ನಿರಂತರವಾಗಿ ಕೇಳಿ ಅವರೂ ಸಹ ಪತ್ರವನ್ನು ಬರೆದಾರೆ. ನೀವು ನಮಗೆ ಪತ್ರಗಳು ಕಳಿಸಿದ್ದೀರಿ. ಹೌದು, ಆ ಪತ್ರಗಳ ಪ್ರತಿಗಳನ್ನು ನಿಮಗೆ ನಾವು ಕಳಿಸಿದ್ವಿ. ಇದು ಬಹಳ ಉಪಯುಕ್ತವಾಗಿತ್ತು, ಈ ಟೀಚರ್ ಸಾಧನೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ದು ಅನ್ನೋದು ಅದು ನಮಗೂ ಒಂದು ಸಂತೋಷದ ಸಂಗತಿ. ನಿಮ್ಮಿಂದ ತಗೊಂಡು ನಾವು ನಮ್ಮ ಲಕ್ಷಾನುಗಟ್ಟಲೆ ಕೇಳುಗರಿಗೆ ನಮ್ಮ ಶಿಕ್ಷಕರು ಹೇಳ್ತಾರೆ IFA ಇಂದ ನಮಗೊಂದು ಸಂಪರ್ಕ ಸಿಕ್ತು ಅಂತ. ಆದರೆ ನಾವು ಹೇಳೋದು ಅಂತಹ ಶಿಕ್ಷಕರಿಂದ IFA ಒಂದು ಸಂಪರ್ಕ ಸಿಕ್ಕಿದೆ. ಒಂದು ಕರೆ ನೋಡೋಣ, ನಮ್ಮ ಮೊದಲನೇ ಕರೆಯೊಳಗೆ ಏನು ಹೇಳ್ತಾರ ಅನ್ನೋದಕ್ಕಂತ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು? ನಮ್ದು ಹೆಸರು ಅಲ್ತಾರ್ ನದಾಫ್. ನದಾಫ್ ಸರ್, ಎಲ್ಲಿದ್ದ ಮಾತಾಡ್ತೀರ ನದಾಫ್? ಸರ್, ಸಂಕೇಶ್ವರದಿಂದ. ಸಂಕೇಶ್ವರದಿಂದ? ಹಾಂ ಸರ್. ಪ್ರಶ್ನೆ, ನಮ್ಮ 10 ಕಾರ್ಯಕ್ರಮ ಕೇಳಿದ್ರಿ ನದಾಫ್ ಜಿ ನೀವು? ಸರ್ ಕೇಳಿದ್ದೇವೆ ಸರ್. ಹೇಳಿ, ಇಲ್ಲಿ ಅದರ ರುವಾರಿ ಕೃಷ್ಣಮೂರ್ತಿ ಅವ್ರು ಕೂತಾರೆ. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ನಡಾಫ್ ಅವರೇ ನಮಸ್ತೆ. ಸರ್ ನಿಮ್ಮ ಪ್ರಶ್ನೆ ಇದೆ. ನಮ್ಮ ಈಗ ರಿಟೈರ್ಡ್ ಆಗಿರ್ತಾರಲ್ಲ ಸರ್ ಶಿಕ್ಷಕರೇ? ಹೌದು. ಅಂಥವ್ರನ್ನ ನಿಮ್ಮ ಕಡೆ ಕಳಿಸ್ಬೋದು ಸರ್? ಹೌದು ಸರ್, ಆ ಥರ ನಾವು ಏಜ್ ಅಂತ ನಾವು ಏನು ಇಟ್ಕೊಂಡಿಲ್ಲ ಸರ್. ನಮಗೆ ಅವರಲ್ಲಿರುವಂಥ ಕೌಶಲ್ಯ ಮತ್ತು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ಹೇಗೆ ಬಳಸ್ಕೊತಾರೆ, ಅದು ಉತ್ತೇಜಿಸ್ತಾರೆ ಅನ್ನೋ ಕಡೆ ಗಮನ ಕೊಡ್ತೀವಿ. ಅವರಲ್ಲಿ ಈ ಕೆಲಸ ಮಾಡುವಷ್ಟು ಸಾಮರ್ಥ್ಯ ಇರಬೇಕು ಅಷ್ಟೇ ಸರ್. ಹೌದು ಸರ್, ಕಲಾ ಪ್ರಕಾರಗಳು ಅಂದರೆ ಎಲ್ಲವೂ ಜನಪದ, ಶಾಸ್ತ್ರೀಯ, ದೃಶ್ಯ ಅಥವಾ ಸಾಹಿತ್ಯ, ಜನಪದ ಎಲ್ಲ ಯಾವ ಯಾವ ಪ್ರಕಾರಗಳಲ್ಲಿ ಬರುತ್ತೆ ಅವಷ್ಟೂ ನಾವು ಪರಿಗಣಿಸ್ತೀವಿ. ಇವೆಲ್ಲವುಗಳು ಬಿಟ್ಟು ಹೊಸತಾಗಿ ಏನಾದರೂ ಇದ್ರೂ ನೀವು ತಿಳಿಸಿ ನದಾಫ್ ಅವರೇ. ನಾವು ಈ ಕಾರ್ಯಕ್ರಮದ ಕೊನೆಗೆ ಕೃಷ್ಣಮೂರ್ತಿ ಅವ್ರ ನಂಬರ್ ತಿಳಿಸ್ತೀವಿ, ಅವ್ರ ಜೋಡಿ ಮತ್ತಷ್ಟು ನಿಖರವಾಗಿ ಮಾತಾಡಿ ನದಾಫ್. ಸರ್ ನಿಮಗ್ ಮತ್ತ ಕೃಷ್ಣಮೂರ್ತಿ ಸರ್ ಅವ್ರಿಗೂ ಎಲ್ಲರಿಗೂ ಧನ್ಯವಾದ ಸರ್ ಈ ಕಾರ್ಯಕ್ರಮ ಮಾಡಿದಕ್ಕೆ. ಥ್ಯಾಂಕ್ ಯು. ನಿಮಗೆ ಧನ್ಯವಾದಗಳು ಸರ್, ಕೇಳಿ ನಮಗೆ ಪ್ರೋತ್ಸಾಹ ನೀಡ್ತಿರೋದಕ್ಕೆ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಹಲೋ. ಹಾಂ, ನಾವು ಹೇಳ್ತಾ ಇದ್ವಿ ಈ 10 ಕಾರ್ಯಕ್ರಮದೊಳಗೆ ವಿವಿಧ ರೀತಿ ಶಿಕ್ಷಕರನ್ನು ನಾವು ತಗೊಂಡು ಬಂದಿವಿ ಅನ್ನೋದಕ್ಕಂತ. ನಾನು ಕಾರ್ಯಕ್ರಮವನ್ನು ಸಂದರ್ಶನ ಮಾಡುವಾಗ ನನಗೂ ಎಷ್ಟೋ ಸಂದೇಹಗಳು, ಯಾಕೆ ಈ ಒಂದು ಪ್ರಯೋಗ ಎಲ್ಲ ಶಾಲೆಯೊಳಗೂ ಆಗಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು, ಇದು ಕೊರಗು ಮತ್ತು ಅಸಮಾಧಾನ ಮೂರ್ತಿ ಸರ್. ಅದು ಈಗ ಸರ್ಕಾರಿ ಶಾಲೆಗಳು ಅಂದರೆ ಅದೊಂದು ದೊಡ್ಡ ಸಮುದ್ರ. ನಾವು ಇರೋದು 4 ಅಥವಾ ನನ್ನ ಈಗ ನಮ್ಮ ತಂಡ ಅಂದರೆ ನಾನು ನನ್ನ ಸ್ನೇಹಿತೆ ರಾಧಿಕಾ, ನಮ್ಮ ಮೊದಲನೇ ಕಾರ್ಯಕ್ರಮ ಮಾಡಿಸ್ಕೊಟ್ಟವ್ರು ನಾವಿಬ್ರೆ. ನಮ್ಮ ತಂಡ ಅಂದ್ರೆ ಇಡೀ ರಾಜ್ಯ ಸುತ್ತಬೇಕಾಗಿರೋದು ನಾವೇನೆ, ಎಲ್ಲ ಕೆಲಸಗಳನ್ನು ಮಾಡಬೇಕು. ಹೌದು, ಮತ್ತೆ ಮಧ್ಯೆ ತರಬೇತಿ ಮಾಡಬೇಕು, ಮತ್ತೆ ಆಫೀಸ್ ಕೆಲಸನೂ ಒಂದಷ್ಟಿರುತ್ತೆ ಅವನು ನೋಡಬೇಕು. ಆದರೆ ಇದ್ದ ಇತಿಮಿತಿಗಳಲ್ಲಿ ಈಗ ಒಂದು 4 ವರ್ಷದಿಂದ ಒಂದು 65 ಜನನ ಹುಡುಕಿರುವಂತ ತೃಪ್ತಿ ಇವತ್ತು ಇದೆ ಸರ್. ಅಲ್ಲ, ಆ 65 ಅಂದ್ರೆ ಒಬ್ಬೊಬ್ರು ಒಂದೊಂದು 50-60 ಮಕ್ಕಳಿಗೆ ಹೇಳಿಕೊಟ್ಟಾರಂದ್ರೆ ಎಷ್ಟೋ ಸಾವಿರ ಮಕ್ಕಳು. ಶಾಲೆಗಳಲ್ಲಿ ಬದಲಾವಣೆ ಆಗಿದೆ ಸರ್, ಶಾಲೆ ಬದಲಾವಣೆ ಆಗ್ತಾ ಇದೆ. ಸಾಕಷ್ಟು ಸಮುದಾಯ ಭಾಗವಹಿಸ್ತಾ ಇದೆ, ನಮ್ಮ ಉದ್ದೇಶ ಇದ್ದಿದ್ದೆ. ಹೌದು, ಸಮುದಾಯ ಯಾವತ್ತು ಶಾಲೆಯ ಚಟುವಟಿಕೆಗಳು ನನ್ನದು ಅಂತ ಹೇಳ್ಕೊಳ್ಳುತ್ತೆ ಅವತ್ತು ಕಲಿಕೆ ಅನ್ನೋದು ಸಹಜವಾಗಿ ನಡೆದು ಹೋಗುತ್ತೆ. ಕೇಳುಗರೆ, ಈ ವಿಷಯದೊಳಗೆ ನಿಮ್ಮ ಸಲಹೆ ಮಾರ್ಗದರ್ಶನ ಏನಾದರೂ ನಮ್ಮ ಕಲಿ ಕಲಿಸು ಕಾರ್ಯಕ್ರಮಕ್ಕೆ ಇತ್ತಂದ್ರೆ ತಕ್ಷಣ ನೀವು ನಮ್ಮನ್ನು ಸಂಪರ್ಕ ಮಾಡಿರಿ. ನಮ್ಮ ದೂರವಾಣಿ ಸಂಖ್ಯೆ 244-34-14 ಅಥವಾ 15 ಅಥವಾ 16. ಕೃಷ್ಣಮೂರ್ತಿ ಅವರೇ, ಈ ಶಿಕ್ಷಕರನ್ನು ಆಯ್ಕೆ ಮಾಡಲಿಕ್ಕೆ ಮಾನದಂಡ ಏನು ಮಾಡಿಕೊಂಡಿದ್ರಿ ನೀವು ಸರ್? ಆ ಥರ ಮಾನದಂಡ ಅಂತ ಏನು ಅಂದ್ರೆ, ಕೆಲವರಲ್ಲಿ ನಮ್ಮ ಕಾರ್ಯಕ್ರಮ ಕೇಳಿದ ಮೇಲೆ ನನ್ನನ್ನು ತಗೊಳ್ತಾರೋ ಇಲ್ಲೋ, ನಾನು ಎಷ್ಟೋ ಇವ್ರಿಗಿಂತ ಇನ್ನೂ ಚಂದ ಮಾಡೀನಿ, ಚಲೋ ಮಾಡ್ತೀನಿ. ಹಾಂ ಹೇಳಿ. ಬಹುಶಃ ನಮಗಿರೋ ಇತಿಮಿತಿನಲ್ಲಿ ಎಲ್ಲರನ್ನೂ ಸಂಪರ್ಕಿಸೋಕ್ಕಾಗಿಲ್ಲ. ಅವರು ನಮ್ಮನ್ನು ಸಂಪರ್ಕಿಸೋದಕ್ಕೆ ಕೊನೆಯಲ್ಲಿ ನಾವು ಏನು ನಮ್ಮ ಫೋನ್ ನಂಬರ್ ಕೊಡ್ತೀವಿ, ಅದನ್ನು ಸಂಪರ್ಕಿಸಿದರೆ ಪ್ರತಿಯೊಬ್ಬ ಶಿಕ್ಷಕನಿಗೂ ನಾವು ಪ್ರೋತ್ಸಾಹಿಸ್ತೀವಿ. ವರ್ಷಕ್ಕೆ ಒಂದು ಇಟ್ಕೊಂಡಿರ್ತೀವಿ 15 ಅಥವಾ 16 ಜನ ಕೊಡೋಣ ಅಂತ. ಬಟ್ ಹೆಚ್ಚಿಗೆ ಸಂಖ್ಯೆ ಬಂದ್ರೂ ಕೂಡ ಅದಕ್ಕೆ ನಾವೇನು ಇಲ್ಲ ಅಂತ ಹೇಳಲ್ಲ. ಇಲ್ಲ, ಬಜೆಟ್ ಇಲ್ಲ, ನಿಮ್ಗೆ ಆಗೋದಿಲ್ಲ. ಶಿಕ್ಷಣ ಕ್ಷೇತ್ರಕ್ಕೆ
ದಾನಿಗಳಿದ್ದಾರೆ ಸರ್, ಇವತ್ತು ಇದ್ದಾರೆ ಶಿಕ್ಷಣ ಕ್ಷೇತ್ರ. ಇನ್ನೊಂದು ಕೇಳಿದ್ವಿ, ಈ ಸಂಸ್ಥೆ ಅಂದ್ರೆ ಇಂಡಿಯಾ ಫೌಂಡೇಶನ್ ಫಾರ್ ಆರ್ಟ್ಸ್, ಇದು ಯಾವುದೇ ರೀತಿ ಸರ್ಕಾರದ ಒಂದು ಅನುದಾನ ಏನು ತಗೊಳ್ಳಾರ್ದ ನಡೀತಾ ಇರುವಂತ ಸರ್ ಉದ್ದೇಶ ಇಷ್ಟೇನೆ. ಈಗ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸರ್ಕಾರದ ಯೋಜನೆಗಳು ಒಂದಷ್ಟು ಅನುದಾನವನ್ನ ಸಹಾಯವನ್ನ ಮಾಡ್ತಾ ಇರುತ್ತೆ. ಬಟ್ ಎಷ್ಟೋ ಕಡೆ ಅವರಿಗೆ ಅನುದಾನವೂ ಸಿಗೋಕೆ ಇರೋದಿಲ್ಲ, ಹೊಸ ಐಡಿಯಾ ಹೊಸ ವಿಚಾರಗಳನ್ನು ಇಟ್ಕೊಂಡಿರ್ತಾರೆ. ಸೊ ಆ ಸಂದರ್ಭದಲ್ಲಿ IFA ಯೋಚನೆ ಮಾಡಿದ್ದು, ಅಟ್ಲೀಸ್ಟು ಯಾರು ದಾನಿಗಳಿಂದ ದುಡ್ಡು ತಂದು ಇಂಥವರಿಗೆ ಒಂದು ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಡೋಣ ಅಂತ ಒಂದು ಉದ್ದೇಶದಲ್ಲಿ ಈ ಕಾರ್ಯಕ್ರಮ ಮಾಡಿದ್ವಿ. ಸರ್ಕಾರದ ಅನುದಾನ ಇದಕ್ಕೆ ಇಲ್ಲ ಸರ್. ಇಲ್ಲಿ ಯಾವುದೇ ರೀತಿ ಸರ್ಕಾರದ ಒಂದು, ಈಗ ನಾವು ಸರ್ಕಾರಿ ಶಾಲಾ ವ್ಯವಸ್ಥೆಯಲ್ಲೇ ಯೋಚನೆ ಮಾಡಿದರೆ ನಮ್ಮ ಕಾರ್ಯಕ್ರಮ ವರ್ಷಕ್ಕೆ ಸುಮಾರು 65-70 ಲಕ್ಷ ರೂಪಾಯಿಯಷ್ಟು ಅನುದಾನವನ್ನು ತಂದು ಸರ್ಕಾರಿ ಶಾಲೆಯ ಸಬಲೀಕರಣಕ್ಕೆ ಕೆಲಸ ಮಾಡ್ತೀವಿ ಸರ್. ನಿಜವಾಗ್ಲೂ ನಮ್ಮ ಕೇಳುಗರು ಕಾರ್ಯಕ್ರಮವನ್ನು ಕೇಳಿ ಸಂತೋಷ ಪಟ್ಟಿದ್ದಾರೆ ಕೃಷ್ಣಮೂರ್ತಿ ಅವರು. ಎಲ್ಲಾದರೂ ನಿಮಗೂ ಅದರದ್ದು ನಿಮಗೆ ನಮ್ಮ ಕಾರ್ಯಕ್ರಮ ಪ್ರಸಾರ ಆದ ನಂತರ ಪ್ರತಿಕ್ರಿಯೆ ಏನಾದರೂ ಬರ್ತದೆ? ಹೌದು ಸರ್, ಪ್ರತಿ ಸರಿ ಕಾರ್ಯಕ್ರಮ ಆದಾಗ ನನಗೆ ಕನಿಷ್ಠ 4 ಅಥವಾ 5 ಕಾಲ್ಗಳು ಇಮಿಡಿಯೇಟ್ ಆಗಿ ಬರ್ತಿತ್ತು. ಅದರೊಳಗಿನ ಅಡ್ವರ್ಟೈಸ್ಮೆಂಟ್ ಕೇಳಿ. ಹೌದು, ಮತ್ತೆ ನಮ್ಮ ಭಾಗವಹಿಸಿರುವಂತ ಶಿಕ್ಷಕರಿಗೆ ಕರೆಗಳು ಬೇರೆ. ಹೌದು ಬೇರೆ, ಇದು ನನ್ನ ನಂಬರ್ ಒಂದೇ ಸರಿ ಬರ್ತಾ ಇದ್ದಿದ್ದು. ಹೌದು, ಆದ್ರೂ ಕೂಡ ನನಗೆ ಕನಿಷ್ಠ ಒಂದು 4-5 ಬಾರಿ ಪ್ರಶ್ನೆಗಳು ಬರ್ತಿತ್ತು. ಅದರಲ್ಲಿ ಒಬ್ಬರನ್ನ ನಾನು ಅಪ್ರಿಷಿಯೇಟ್ ಮಾಡಬೇಕು, ಈ ಚನ್ನರಾಯಪಟ್ಟಣದ ಕಣದಿಂದ ಒಬ್ಬರು ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಪ್ರತಿಯೊಂದಕ್ಕೂ ಪ್ರಶ್ನೆಗಳು ಮಾಡಿದ್ದಾರೆ, ಪ್ರೋತ್ಸಾಹ ನೀಡಿದ್ದಾರೆ. ಅಂತ ಒಬ್ರು ಒಬ್ಬ ಪರಿವೀಕ್ಷಕರು ನಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದಾರೆ ಅನ್ನೋದು. ಇಲ್ಲ, ಹೌದು, ಸೂಕ್ಷ್ಮವಾಗಿ ಆಲಿಸುವಿಕೆ ನಡೀತಾ ಇರುತ್ತೆ, ನಮ್ಮ ಹಿಂದ್ಗಡೆ ನಡೀತಿರುತ್ತೆ, ಗೊತ್ತಿರಲ್ಲ. ಹೌದು, ಅಂತವ್ರು ನಮಗೆ ಮಾರ್ಗದರ್ಶನ ನೀಡಲಿ ಅನ್ನೋದಕ್ಕೆ ನಮ್ಮ ಇವತ್ತಿನ ಈ ಕಲಿ ಕಲಿಸು ಕಾರ್ಯಕ್ರಮ. ನೀವು ನಮ್ಮನ್ನ ಸಂಪರ್ಕಿಸಬೇಕಾದ್ರೆ ದೂರವಾಣಿ ಸಂಖ್ಯೆ 2443414 ಅಥವಾ 1516. ಕೃಷ್ಣಮೂರ್ತಿ ಅವರು, ನಾವು ಎಷ್ಟು ವಿಷಯಗಳನ್ನ ಮೆಲಕ್ ಹಾಕಿದ್ವಿ ಅಂದ್ರೆ, ವೈಯಕ್ತಿಕವಾಗಿ ನಾವು ಮತ್ತೆ ನಿರ್ಮಾಣ ಸಹಾಯದೊಳಗಿರುವಂತ ಮಾಯಾ ರಾಮನ್ ಅವರಾಗ್ಲಿ, ಗಿರೀಶ್ ಪಾಟೀಲ್ ಅವರಾಗ್ಲಿ, ಸಂತೋಷ ಪಟ್ಟಿದ್ದೀವಿ. ಎಲ್ಲರಿಗೂ ನಾನು ಧನ್ಯವಾದ ಕೊಡಬೇಕು ಸರ್. ಈ ಇದನ್ನ ಹೆಂಗೆ ಎಲ್ಲಿ ಒಂದು ವಾಕ್ಯ ತೆಗೆದು ಕರೆಕ್ಟ್ ಹಾಕೊಂಡು ಇದು ಎಷ್ಟರ ಮಟ್ಟಿಗೆ ತೂಕದ ಮಾತು ಅದ ಅನ್ನೋದಕ್ಕೆ ಅದನ್ನ ಎಡಿಟ್ ಮಾಡುವಾಗಲಿ ಅನ್ನೋದಕ್ಕಂತ ಒಂದೊಂದು ವಿಷಯಗಳಂತೂ ಎಲ್ಲಿ ಹುಡುಕಿ ಇವ್ರನ್ನ ತೆಗೆದಾರ ಅನ್ನುವಂಥದ್ದಿತ್ತು. ನಮ್ಮ ಒಟ್ಟು ನಾವು 20 ಶಿಕ್ಷಕರನ್ನ ತಗೊಂಡಿದ್ವಿ, 10 ಕಾರ್ಯಕ್ರಮದೊಳಗೆ ಇಬ್ಬಿಬ್ರು ಪ್ರತಿಯೊಂದು ಕಾರ್ಯಕ್ರಮದೊಳಗಂತೆ. ಒಂದು ಕಾರ್ಯಕ್ರಮ ಅಂತೂ ನಮ್ಮ ಮನಸ್ಸಿಗೆ ಈ ಗಣಿತ ಅನ್ನುವಂಥ ವಿಷಯ, ಕಬ್ಬಿಣದ ಕಡಲೆ ಅನ್ನುವಂಥ ಹೇಳ್ತಾ ಇದ್ವಿ. ಈ ಗಣಿತ ವಿಷಯ, ಕಬ್ಬಿಣದ ಕಡಲೆ, ಇದನ್ನ ನಾವು ಅಗ್ಗದಿ ಈಗಾದ್ರೂ ಗಣಿತ ಅನ್ಕೊಳ್ಳೆ ನಮ್ಗಳನ್ನು ಹಿಡಿದು ಬೆವರು ಬರ್ತಾ ಇದೆ. ಅದೇ ಈ ಗಣಿತ ಭಾಗವಹಿಸಿರುವಂತದ್ದು ಈ ಬೇಬಿ ಬಿರಾದಾರ್ ಅವರು ನಮ್ಮ ಬೀದರ್ ಶಿಕ್ಷಕಿ, ಮತ್ತೆ ವನಿತಾ ಆರ್ ಅವರು ನಮ್ಮ ಧಾರವಾಡ ಶಿಕ್ಷಕಿ, ಇವರು ತುಂಬಾ ಅದನ್ನ ಸರಳವಾಗಿ ಮಾಡಿ ಮಕ್ಕಳನ್ನ ಪ್ರೇರಣೆ ಮಾಡಿದ್ರು. 1 ಮಿನಿಟ್ ಅವ್ರ ಮಾತನ್ನ ಕೇಳಿ ಮತ್ತೆ ನಾವು ಹೇಳಿಕೊಟ್ರು ಅನ್ನೋದಕ್ಕೆ. ನಮ್ದು ಹಳ್ಳಿ ಹಳ್ಳಿ ದೇವಸ್ಥಾನದಲ್ಲಿ ಯಾವಾಗ್ಲೂ ಈ MS ಸುಬ್ಬಲಕ್ಷ್ಮಿ ಅವರ ಕೌಸಲ್ಯ ಸುಪ್ರಭ ರಾಜ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಅದರದೊಂದು ಧ್ವನಿ ಇದೆ, ಅದು ಅರ್ಥ ಗೊತ್ತಾಗಲ್ಲ ನಮಗೆ ಆ ಟೈಮ್ನಲ್ಲಿ. ಅದಕ್ಕೆ ನಮ್ಮ ಶಿಕ್ಷಕರು ಅವತ್ತು ಶಂಕರಪ್ಪ ಅಂತ, ಇವತ್ತು ಪ್ರಾರ್ಥನಾ ಸ್ಮರಣೀಯರು ನಾವು, ಇವತ್ತೇನೇನು ಇದ್ದೀವಿ ಅಂದರೆ ಅಂತ ಒಬ್ಬ ಶಿಕ್ಷಕರು ಅವರು 21, 22, 23, 24, 25, 26, 27 ಅಂದರೆ ಆ ಟ್ಯೂನಲ್ಲಿ ನಮಗೆ ಆ ನಂಬರ್ಗಳನ್ನು ಹೇಳ್ಕೊಟ್ಟಿದ್ದು. ಅವತ್ತು ನಮಗೇನು ಗೊತ್ತಿರಲಿಲ್ಲ, ಬಟ್ ಆ ಸರಳವಾಗಿ ಆ ಧ್ವನಿಯನ್ನು ಸೇರಿಸಿದ್ರಲ್ಲ ಅದು ಕಲಿಕೆ ಅನ್ನೋದಕ್ಕೆ ಒಂದು ದಾರಿ ತೋರಿಸ್ಕೊಂಡು. ಹೌದು, ಇಂಥ ಪ್ರಯೋಗಗಳು ನಾವು ಶಿಕ್ಷಕರನ್ನು ಸಂದರ್ಶನ ಮಾಡಿದಾಗ ಸಾಕಷ್ಟು ಇವುಗಳನ್ನು ಮಾಹಿತಿ ಕೇಳಿದ್ವಿ. ಮಕ್ಕಳ ಮೇಲೆ ಅದು ಪರಿಣಾಮ ಪ್ರಭಾವ ಬೀರಿದ್ದು ಕಸೂತಿ ಪ್ರಯೋಗದ ಒಂದು ಶಿಕ್ಷಕಿ ಮಾಡಿರುವಂಥದ್ದು ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಯಲಗುಡಕಿ ಅಂತ ಒಂದು ಸಣ್ಣ ಶಾಲೆ, ಅಲ್ಲಿ ಮಗುನೇ ಇಷ್ಟೊಂದು ಸ್ವಲ್ಪ ಬುದ್ಧಿಮಾಂದ್ಯ ಇರುವಂತ ಮಗು ಅದೇ ನೇರವಾಗಿ ಹುಡುಕಾಡಿ ಎಷ್ಟು ಕಸೂತಿಗಳನ್ನು ಸಂಗ್ರಹಣೆ ಮಾಡಿಟ್ಟಿದ್ದಾರೆ. ಇದೇನಂದ್ರೆ ಈಗ ಮಲ್ಟಿಪಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತೀವಲ್ಲ, ನಮ್ಮ ಏಕರೂಪ ಶಿಕ್ಷಣ ನೀತಿಯಲ್ಲಿ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಒಂದೇ ರೀತಿ ಪಾಠ ಮಾಡಕ್ ಹೋಗ್ತೀವಿ, ಬಟ್ ಒಬ್ಬ ವಿದ್ಯಾರ್ಥಿಗೆ ಒಂದೊಂದು ರೀತಿಯ ಗ್ರಹಿಕೆ ಶಕ್ತಿ ಇರ್ತದೆ. ಬಹುಶಃ ಈ ನೀವು ಹೇಳುವಂತ ಈ ಲರ್ನಿಂಗ್ ಡಿಸಬಿಲಿಟಿ ಇದ್ದಂಥ ವಿದ್ಯಾರ್ಥಿಗೆ ಈ ಕಸೂತಿ ಅನ್ನೋದು ಪ್ರಾಯೋಗಿಕವಾಗಿ ಗೊತ್ತಾಗಿದ್ದಕ್ಕೋಸ್ಕರ ಹುಡುಕಾಟ ಸಹಜವಾಗಿ ನಡೆದಿದೆ, ಹಾಗಾಗಿ ಅವನ ಬುದ್ಧಿವಂತಿಕೆ ಕ್ರಮೇಣವಾಗಿ ಬೆಳೀತಾ ಹೋಗ್ತದೆ. ಸೊ ಆ ಪ್ರಯೋಗ ಆ ಕೆಲಸ ಮಾಡಿಕೊಟ್ಟಿದೆ. ಹೇಳಿ, ನಿಮ್ಮ ಮುಂದಿನ ಯೋಜನೆ ಏನು?
ಈಗ 50-60 ವಿವಿಧ ಸಾಧನೆ ಮಾಡಿರುವಂತ ಶಿಕ್ಷಕರು ನಿಮ್ಮ ಜೋಡಿ ಇದ್ದಾರಂತ ಹೇಳ್ತೀರಿ, ಇನ್ನಷ್ಟು ಅಂತ ಶಿಕ್ಷಕರನ್ನು ಹುಡುಕಾಟ. 15 ಜನಕ್ಕೆ ಈ ವರ್ಷ ಒಂದು 15 ಜನಕ್ಕೆ ಹೋಗುತ್ತೆ. ಇದಾದ ಬಿಟ್ಟು ಹೀಗೆ ಮೊನ್ನೆ ಚರ್ಚೆ ಮಾಡ್ತಾ ಇದ್ವಿ, ಯಾವ್ದಾದ್ರು ಒಂದು ಡಿಸ್ಟ್ರಿಕ್ಟ್ನ ಜಿಲ್ಲೆಯನ್ನ ಆಯ್ಕೆ ಮಾಡಿಕೊಂಡು IFA ಮಾನಿಟರ್ ಮಾಡ್ತಾ ಅಲ್ಲಿನ ಇಡೀ ಜಿಲ್ಲೆಯ ಶಿಕ್ಷಕರನ್ನ ಈ ಕಲಾ ಅಂತರ್ಗತ ಕಲಿಕೆ ಮತ್ತು ಯೋಜನೆಗಳಲ್ಲಿ ಬಳಸ್ಕೋಬೋದಾ, ಅದು ದೊಡ್ಡ ಯೋಜನೆ ಆಗತ್ತದ. ಸುಮಾರು 4 ವರ್ಷ ಅಥವಾ 5 ವರ್ಷ ಒಂದು ಜಿಲ್ಲೆಯನ್ನ ಕೇಂದ್ರವಾಗಿ ಇಟ್ಟುಕೊಂಡು ಈ ಕೆಲಸ ಮಾಡ್ಬೋದಾ ಅಂತ ಸುಮ್ಮನೆ ಸರ್ಚೆ ಆಗಿದೆ. ಅದಕ್ಕೆ ಮೂರ್ತ ರೂಪ ಏನು ಬಂದಿಲ್ಲ, ಅದೊಂದು ಯೋಜನೆ ಇದೆ. ಅದಲ್ದಿರ ನಾವು ಇವತ್ತು ಒಂದು ರೀತಿಯ ಧೈರ್ಯ ಬಂದಿದೆ, ಕರ್ನಾಟಕ ಬಿಟ್ಟು ಇನ್ನೊಂದು ರಾಜ್ಯಗಳಲ್ಲಿ ನಾವು ಈ ಕೆಲಸವನ್ನು ಮಾಡ್ಬೋದು ಅಂತ. ಆ ಪ್ರಯೋಗ ಈಗ ರಾಜಸ್ಥಾನದಲ್ಲಿ ಪ್ರಾರಂಭ ಆಗಿದೆ. ಅದರ ಜೊತೆಗೆ ಇಡೀ ಶಾಲೆಗೆ ಒಂದು ಗ್ರಾಂಟ್ಸ್ ಕೊಡೋದು ಅಂತ, ಶಾಲೆಗೇನೆ ಗ್ರಾಂಟ್ ಕೊಡೋದು ಅಂತ. ಇವತ್ತು ಒಬ್ಬ ಶಿಕ್ಷಕನಿಗೆ ಕೊಡ್ತಾ ಇದ್ವಿ, ಇಡೀ ಶಾಲೆಗೆ ಕೊಟ್ಟರೆ ಶಾಲೆ ಮತ್ತು ಸಮುದಾಯ ಸೇರಿ ಕೆಲಸ ಮಾಡುತ್ತವಾಗ ಅಂತ. ಅದು ಒಂದು ಈಗ ಸಿರ್ಸಿಯ ಚಂದನ ಶಾಲೆಗೆ ಈ ವರ್ಷ ಕೊಟ್ಟಿದ್ದೇವೆ. ಅದು ಪ್ರಾಯೋಗಿಕ, ನಮಗೂ ಅಷ್ಟು ಗೊತ್ತಿರಲಿಲ್ಲ. ಕೆಳಗರೆ ಈ ವಿಷಯದೊಳಗೆ ನಿಮ್ಮ ಸಲಹೆ ಮಾರ್ಗದರ್ಶನ ಏನಾದರೂ ಇದ್ದು ಅಂದ್ರೆ ನಮ್ಮನ್ನು ತಕ್ಷಣ ಸಂಪರ್ಕ ಮಾಡಿ, ಕೃಷ್ಣಮೂರ್ತಿಯವರು ನಿಮ್ಮ ಸಲಹೆಗಳನ್ನು ತಕ್ಷಣ ಜಾರಿಯಲ್ಲಿ ತರುವ ಪ್ರಯತ್ನ ಮಾಡೋರಿದ್ದಾರೆ. ಜೋಡಿ ಮತ್ತು ಬೇರೆ ಯಾರಾದರೂ ಅಂತ ಸಾಧನೆ ಮಾಡಿದ ಶಿಕ್ಷಕರು ಏನಾದರೂ ಇದ್ರಂದ್ರೆ ನಮಗೆ ತಿಳಿಸಿ, ಪರಿಚಯ ಮಾಡಿ. ಯಾಕಂದ್ರೆ ಅವರನ್ನು ನಾವು ಲಕ್ಷಾನುಗಟ್ಟಲೆ ಜನರಿಗೆ, ಲಕ್ಷಾನುಗಟ್ಟಲೆ ಮಕ್ಕಳಿಗೆ ಅವರ ಪ್ರತಿಭೆಯನ್ನು ಪರಿಚಯ ಮಾಡ್ತೀವಿ ಅಂತ. ನಮ್ಮ ದೂರವಾಣಿ ಸಂಖ್ಯೆ 244-3414 ಅಥವಾ 15 ಅಥವಾ 16 ಅಂತ. ಹಾಂ ಸರ್, ನಾವು ಈಗ ಆ ಇಡೀ ಶಾಲೆಗೆ ಕೊಟ್ಟಿರೋ ಅನುದಾನ ಏನಾಗುತ್ತೆ ಅಂದರೆ, ಎಲ್ಲರಿಗೂ ಗೊತ್ತಿರೋ ಹಾಗೇನೆ ಸುಕ್ರಿ ಬೊಮ್ಮನ ಗೌಡ ಉತ್ತರ ಕನ್ನಡ ಖನಿಜ ಅದು, ಅಂಕೋಲ ಖನಿಜ ಅದು, ಜ್ಞಾನ ಖನಿಜ ಅದು. ಈ ಶಾಲೆ ಸುಕ್ರಿ ಗೊಮ್ಮನಗೌಡರನ್ನ ಪ್ರಧಾನವಾಗಿಟ್ಟುಕೊಂಡು ಅವರಿಗೆ ಗೊತ್ತಿರುವಂತಹ ಒಂದು ಹಾಲಕ್ಕಿ ಸಮುದಾಯದ ಜನಪದ ಶೈಲಿ, ಅದರ ಜೊತೆಗೆ ಅವರಿಗೆ ಗೊತ್ತಿರುವಂಥ ಈ ಸಸ್ಯ ಸಂಪತ್ತು, ಕಾಡಿನ ಕಥೆಗಳು, ಇವುಗಳೆಲ್ಲ ಅವರಿಂದ ಮಕ್ಕಳು ಎರಡು ಸೇರಿ, ಇಬ್ಬರು ಸೇರಿ ಆ ಪ್ರಯೋಗವನ್ನು ಮಾಡ್ತಾರೆ. ಇದು 1 ವರ್ಷ ನಡೆಯುವಂಥ ಪ್ರಯೋಗ. ಸೊ ಇದರ ಒಂದು ಇದು ಈಗಾಗಲೇ ಜಾರಿಯಾಗಿದೆ ಅಂದರೆ ಆರಂಭ ಆಗಿದೆ, ಈಗ ಅದು ಆರಂಭಿಕ ಹಂತದಲ್ಲಿದೆ. ಬಟ್ ಇದರ ಒಂದು ಒಂದು ಇದು ಸಿಕ್ಕಿದೆ ನಮಗೆ, ಓಕೆ ಈ ಥರ ಮಾಡ್ಬೋದು ಅಂತ. ಹಾಗಾಗಿ ಈ ವರ್ಷ ಏನು ಮಾಡ್ತಿದ್ದೀವಿ, ರಾಷ್ಟ್ರಾದ್ಯಂತ 3 ಶಾಲೆಯನ್ನು ಆಯ್ಕೆ ಮಾಡ್ತಾ ಇದ್ದೀವಿ ಈ ಥರ ರಾಷ್ಟ್ರಕ್ಕೆ. ಅದು ಈಗ ಆಮೇಲೆ ಈಗ ನಾಳೆ ಕಲಿಕೇರಿಗೆ ಭೇಟಿ ಕೊಡ್ತಾ ಇದ್ದೇನೆ, ಅವರು ಅಪ್ರೋಚ್ ಮಾಡಿದ್ದಾರೆ. ಸೊ ನಾವೊಂದು ಪ್ರಯೋಗ ಮಾಡ್ತೀವಿ ಅಂತ. ಸುಳ್ಯದಲ್ಲಿ ಒಂದು ಸ್ನೇಹ ಶಾಲೆ ಅಂತ ಇದೆ, ಅಂದರೆ ಇದು ಕರ್ನಾಟಕದ ನನ್ನ ಇತಿಮಿತಿಯಲ್ಲಿರುವಂಥ ಸಂಪರ್ಕಗಳು. ಬಹುಶಃ ಇದು ನ್ಯಾಷನಲ್ ಆದಾಗ ನಮಗೆ ಹರಿಯಾಣ ಅವರೆಲ್ಲ ತುಂಬ ಸಂಪರ್ಕದಲ್ಲಿದ್ದಾರೆ. ಒಂದು ಕರೆ ನೋಡೋಣ. ಹಲೋ, ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು? ನಾ ಶಿರೋಳದಿಂದ ಉದಯ್ ಟೇಲರ್ ಸರ್ ಮಾತಾಡ್ತಾ ಇರೋದು. ಹೇಳಿ ಉದಯ್. ಕಲಿ ಕಲಿಸು ಪೀಠಿಕೆ ಇಟ್ಟ ಹಾಗೆ ಬಾರಿ ಚೆನ್ನಾಗಿ ಬರ್ತಾ ಇದೆ ಸರ್. ನನ್ನ ಒಂದು ಅನಿಸಿಕೆ ಸರ್, ಹೇಳಿ ಸರ್. ಸರ್ಕಾರಿ ಶಾಲೆಯ ಶಿಕ್ಷಕರ ಇರ್ತಾರೆ ಸರ್, ಅವರು ಆಂಗ್ಲ ಮಾಧ್ಯಮ ಶಾಲೆಗೆ ತಮ್ಮ ಮಗಳ ಆಗ್ಲಿ ಅಥವಾ ಮಗ ಆಗ್ಲಿ ಕಳಿಸುತ್ತಾರೆ, ಇದಕ್ಕೆ ತಮ್ಮ ಅನಿಸಿಕೆ ಏನ್ ಹೇಳ್ತೀರಿ ಅಂತ. ನಾನು ಏನ್ ಹೇಳ್ಬೇಕು ಅನಿಸಿಕೆ ಉದಯ್ ಇಂತದ್ರೊಳಗೆ ನೋಡಿ ಸರ್, ಹಿಂಗ ಇದೆ ಈಗ. ಯಾಕಂದ್ರೆ ಈಗ ಗ್ರಾಮೀಣ ಪ್ರದೇಶದೊಳಗ ಗೋರ್ಮೆಂಟ್ ಶಾಲೆಯೊಳಗ ಸೌಲಭ್ಯಗಳು ಸಾಕಷ್ಟು ಇವೆ ಸರ್. ಅದಕ್ಕೆ ನನ್ನ ಅಭಿಪ್ರಾಯವನ್ನ ನಿಮ್ ಮುಂದೆ. ಇಲ್ಲ ಸರ್, ಅದು ಕಾಲ ಇವತ್ತು ನೀವು ನಿನ್ನೆ ಮೊನ್ನೆ ಪೇಪರ್ ಅಲ್ಲಿ ನೋಡಿದ್ರೆ, ನಾನೀಗ ಇಡೀ ಕರ್ನಾಟಕದಲ್ಲಿ ಪ್ರಯಾಣ ಮಾಡ್ತಾ ಇರ್ತೇನೆ, ನಾನು ಕಂಡಂತ ಕೆಲವೊಂದು ಶಾಲೆಗಳಲ್ಲಿ ಬಹುಶಃ 15-16 ಇದ್ದಂತ ದಾಖಲಾತಿ ಇವತ್ತು 80-90 ಬಂದು ನಿಂತಿದೆ. ಆದ್ರೆ ಕ್ರಮೇಣವಾಗಿ ಮತ್ತೆ ಸರ್ಕಾರಿ ಶಾಲೆಗಳತ್ತ ನೋಡುವಂತ ಒಂದು ಗುಣ ಬರ್ತಾ ಇದೆ. ಕಾಲಾವಕಾಶ ಬೇಕು, ಬಹುಶಃ ಪ್ರಯೋಗಗಳು ನಡೀತಾ ಇದೆ. ಆದ್ರೆ ನಿಮ್ಮ ಕಳಕಳಿ ಅರ್ಥ ಆಯ್ತು ಉದಯ್. ಹಲೋ ಹಲೋ. ಹಾಂ ಸರ್, ಅದೇ ನಮ್ಮ ಕೇಳುಗರು ಕೆಲವು ರೀತಿ ಅಭಿಪ್ರಾಯ ಪಡ್ತಾ ನಮ್ಮ ವ್ಯಾಪ್ತಿಗೆ ಬೇರೆ. ಹಾಂ ಸರ್ ಹೇಳಿ. ಇಲ್ಲಿ ಕೆಲವರು ಶಿಕ್ಷಕರ ಅಲ್ಲದೇ ಇದ್ದವರು ಇದ್ರು, ಹೌದು, ಅವರು ಉತ್ಸಾಹನ ಮೆಚ್ಚಲೇಬೇಕಾಗಿರುವಂತ. ನಾವು ರಂಗ ಶಿಕ್ಷಕರಾಗಿ ಇದ್ವಿ, ನಾವು ಬರೀ ಕಲೆಯನ್ನ ಮಾಡ್ಕೊಂಡವ್ರು ಇದ್ದವರಿದ್ದೀವಿ. ನಾವು ಎಂತ ದೂರದಿಂದ ಹಳ್ಳಿಗೆ ಹೋಗಿ ಅಲ್ಲಿ ಪ್ರಯೋಗವನ್ನ ಮಾಡ್ತಾ ಇದ್ವಿ. ಇಲ್ಲಿ ಬೇಕಾಗಿರೋದು ಮನಸ್ಸು ಒಂದೇ ಅಲ್ಲ, ಕಾಳಜಿ, ಮಕ್ಕಳ ಬಗ್ಗೆ ಇರುವಂತ ಕಾಳಜಿ, ಹೌದು, ಮತ್ತೆ ತನಗೆ ಗೊತ್ತಿರೋ ಒಂದು ಕೌಶಲ್ಯದ ಮೇಲಿರುವಂತ ಒಂದು
ಆತ್ಮಸ್ಥೈರ್ಯ. ಹೌದು, ಯಾಕಂದ್ರೆ ಅಭಿಮಾನ, ಎಷ್ಟು ಪಿ ಎಚ್ ಡಿ ಪಡೆದಂತ ಶಿಕ್ಷಕರು ಇದ್ರೊಳಗೆ. ಹೌದು, ಅದೇ ದೊಡ್ಡ ಸಂಪತ್. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ತೆ, ತಮ್ಮ ಹೆಸರು? ನಮ್ಮ ಹೆಸರು ಕುಬೇರಪ್ಪ ಅಂತ. ಕುಬೇರ್ ಅವರು ಎಲ್ಲಿದ್ದು ಮಾತಾಡ್ತೀರಿ? ಗದಗ ಜಿಲ್ಲಾ ರೋಣ ತಾಲೂಕು ಸೌಡಿ ಗ್ರಾಮ. ಹಾ ಹೇಳಿ. ಈಗ ಮತ್ತೆ ಖಾಲಿ ಸರ್ ಸ್ವಲ್ಪ ರೇಡಿಯೋ ದೂರ ಇಡ್ಬೇಕು. ಯು ಕೆ ಜಿ ಚಲೋ ಮಾಡಲ್ಲ ಸರ್. ಹೌದು, ಅದು ಇಂಗ್ಲಿಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಅಂತ. ಸರಿಯಾಗಿ ನೀವು ಹೇಳೋ ಪ್ರಶ್ನೆ ಪ್ರಶ್ನೆ ಏನು ಹೇಳಿ ಕುಬೇರಪ್ಪ? ಅಲ್ಲ ಸರ್, ಈ ಕನ್ನಡ ಶಾಲೆ ಈಗ ಗ್ರಾಮೀಣ ಭಾಗದ ಕನ್ನಡ ಶಾಲೆಗಳು ಅದಾವಲ್ಲ ಸರ್, ಕನ್ನಡ ಶಾಲೆ, ಅದ್ರೊಳಗ ಈ ವರ್ಷದಿಂದ ನಮ್ಮೂರು ಸ್ಟಾರ್ಟ್ ಆಗಿದೆ ಕಾನ್ವೆಂಟ್ ಅಂತೇಳಿ, ಯು ಕೆ ಜಿ ಎಲ್ ಕೆ ಜಿ. ಅದು ಏನು ಇಂಗ್ಲಿಷ್ನಾಗ ಕೊಡ್ತಾರ ಫುಲ್ ಏನು ಕನ್ನಡ ಕಲಿಸ್ತಾರ ಅಂತಲ್ಲಿ. ಅದು ಹೇಗೆ ಹೇಳಕ್ಕೆ, ಹಾ ಇವ್ರಿ ಹಂಗೆ ಹೇಳ್ಬೋದು ನಾವು ಕುಬೇರಪ್ಪ ಅವ್ರೆ? ಅಲ್ಲಿ ಅಲ್ಲಿ ಇರುವಂತ ಶಿಕ್ಷಕರ ಪ್ರತಿಭೆ ಆ ಮಕ್ಕಳ ಮೇಲೆ ಯಾವ ರೀತಿ ಏನ್ ಪ್ರಯೋಗ ಮಾಡಬಹುದು ಅನ್ನೋದಕ್ಕೆ ಪರಿಣಿತರಿ. ಹೌದು, ಈಗ ಹಲೋ ಹೇಳಿ, ತಮ್ಮ ಹೆಸರು? ನಾವು ಗದಗ ತಾಲೂಕ ಮದ್ಗಾನೂರ್ ಗ್ರಾಮದಾರ್ರಿ ಸರ್. ಹಾ, ಈಗ ಎಲ್ ಕೆ ಜಿ ಯು ಕೆ ಜಿ ಲಿದ್ದ ಅಂತಾರಲ್ರಿ, ಪ್ರತಿಯೊಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈಗೇನು ಚಲೋ ಆಗತ್ತೇನ್ರಿ? ಈಗ ಇಲ್ಲ, ನಾವೇನು ಎಲ್ ಕೆ ಜಿ ಯು ಕೆ ಜಿ ಅಂತ ಏನು ಅಂತ ಇಲ್ಲ, ಈಗ ಕೇಳಿರುವಂಥವ್ರು ಒಬ್ಬರು ಪ್ರಶ್ನೆ ಕೇಳಿದರು ನಮ್ಮ ಕುಬೇರಪ್ಪ ಅವರು ರೋಣ ತಾಲೂಕು ಸೌಡಿಯಿಂದ. ನಾವು ಎಸ್ ಡಿ ಎಂ ಸಿ ಸದಸ್ಯರನ್ನ ಅದೇವ್ರಿ. ಭಾರಿ ಸಂತೋಷ. ಅದಕ್ಕೆ ಎಲ್ಲ ಕಡೆ ಹಂಗೆ ಮಾಡಿದ್ರೆ ಚಲೋ ರೀ, ಇಲ್ಲಿ ಕಂದ್ರೆ ಕನ್ನಡ ಶಾಲೆ ಒಳಗೆ ಹುಡ್ರ. ಇಲ್ಲ, ಇದು ಸರ್ಕಾರದ ಯೋಜನೆ ಬೇರೆ ಇರುತ್ತೆ. ಈಗ ನಮ್ಮ ಸಂಸ್ಥೆ ಮಾಡಿರುವಂಥ ಕಲಿ ಕಲಿಸು ಯೋಜನೆ ಬೇರೆ ಇರುತ್ತೆ. ನಾವು ಸರ್ಕಾರ ಏನು ಮಾಡುತ್ತೆ ಅದಕ್ಕೆ ಒಪ್ಪುವಂತೆ ರೀತಿ ಸಹಾಯಕವಾಗಿ ನಾವು ಕೆಲಸ ಮಾಡ್ತಾ ಹೋಗ್ತೇವೆ ಅಷ್ಟೇ ಸರ್. ನಾವು ಈ ಶಿಕ್ಷಕರ ಬಗ್ಗೆ ಮನೋವೃತ್ತಿ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಶಿಕ್ಷಕರಲ್ಲದವರೂ ಇದರೊಳಗೆ ಭಾಗವಹಿಸಿದ್ದಾರೆ ಅನ್ನೋದಕ್ಕಂತೆ. ಎರಡನೇದಾಗಿ ನಮ್ಮ ಪ್ರಮುಖ ಅಂಶ, ನೀವು ಸಮುದಾಯನೂ ಇದರೊಳಗೆ ಭಾಗವಹಿಸಬೇಕು ಅಂತ ಹೇಳಿದ್ರಿ. ಎಷ್ಟೋ ಕಡೆ ಸಮುದಾಯದೊಳಗೆ ಅವರು ಹಗಲು ರಾತ್ರಿ ಕೂತು ಇವರಿಗೆ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾರೆ, ನಮ್ಮ ಟೀಚರನ್ನು ಗಂಟು ಬಿದ್ದು ಇದು ಮಾಡ್ತಾರೆ, ಶನಿವಾರ ರವಿವಾರನೂ ಸಹ ಅವರು ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಕೇಳಿ. ರವಿರಾಜ್, ನಾಗರಾಜ್ ಹುಡೇದ ಇವರೆಲ್ಲ ರಾತ್ರಿ 7:30, 8:00, 9:00 ಕೂಡ ಸಮುದಾಯದ ಜೊತೆಗೆ ಸೇರಿ ಕೆಲಸ ಮಾಡಿದ್ದಾರೆ. ಆ ಥರ ನಡೆದಿದೆ ಸರ್ ಅದು ಅಲ್ವಾ? ಹೌದು. ಇಲ್ಲಿ ಸಮುದಾಯ ಈ ಒಂದು ಪ್ರಕ್ರಿಯೆಯನ್ನು ಎಷ್ಟರ ಮಟ್ಟಿಗೆ ಇಂಥದ್ದು ಇನ್ನೂ ನಮಗೆ ಬೇಕು ಅನ್ನುವಂಥದ್ದು ರಿಯಾಕ್ಷನ್ ಸರ್? ನಮ್ಮ ಉದ್ದೇಶ ಇದೇನೆ, ಯಾವತ್ತು ಸಮುದಾಯದ ಒಂದು ಜ್ಞಾನ ವಾಹಿನಿ. ಹಲೋ ಹೇಳಿ, ತಮ್ಮ ಹೆಸರು? ನಮ್ಮ ಹೆಸರು ಚನ್ನವೀರಪ್ಪ ಅಂತ. ನಾವು ಗದಗ ಜಿಲ್ಲಾ ಮುಂಡ್ರಿಗೆಯಿಂದ ಮಾತಾಡೋದು. ಹೇಳಿ ಚನ್ನವೀರಪ್ಪ, ಒಂಚೂರು ರೇಡಿಯೋ ದೂರ ಇಟ್ಟರೆ ಚಲೋ ಐತ್ರಪ್ಪ. ಆಯ್ತು, ಸೌಂಡ್ ಕಂಪನಿ ದೂರ ಇಡಕ್ಕೆ ಬರಂಗಿಲ್ಲ ನನಗೆ. ಪ್ರಶ್ನೆ ಕೇಳಿ, ಈ ಕನ್ನಡ ಶಾಲೆಗೆ ಯಾಕೆ ಮಕ್ಕಳನ್ನ ಕಡಿಮೆ ಕಳಿಸ್ತಾರ ಅಥವಾ ಇಂಗ್ಲಿಷ್ ಮೀಡಿಯಮ್ ಅವಾಗ ಜಾಸ್ತಿ ಕಳಿಸ್ತಾರ? ಈಗ ನಾವು ಆ ವಿಷಯ ಪೋಷಕರಾಗಿ ನೀವೇ ಹೇಳಬೇಕು ಸರ್. ಹಾಗಾದ್ರೆ ನನ್ನ ಅನಿಸಿಕೆ ಹೆಂಗೈತಿ ಕೇಳ್ರಿ, ಈ ಕನ್ನಡ ಶಾಲೆಯಾಗ ಇದೆ ಏನು ಸರ್ಕಾರ ಏನೈತಲ್ಲ ಅಲ್ಲಿ ಶಿಕ್ಷಕರನ್ನ ನೇಮಕ ಮಾಡುವಂತದ್ದು ಪ್ರತಿಕ್ರಿಯೆ ಅವ್ರಿಗೆ ಸರಿ. ನಾವು ನಿಮ್ಮ ಪ್ರಶ್ನೆ ಗೊತ್ತಾಯ್ತು, ಈ ವಿಷಯದಕ್ಕೆ ಈ ವೇದಿಕೆ ಅಲ್ಲಿ ಸೂಕ್ತ ಅಲ್ಲ ಚನ್ನವೀರಪ್ಪ ಅವರೇ. ಪೋಷಕರು ಜಾಸ್ತಿ ಕಳಿಸೋದಿಲ್ಲ ಅಂತ ನನ್ನ ಅನಿಸಿಕೆ. ಹೌದು ಹೌದು ಹೌದು. ನಾವು ಶಿಕ್ಷಕರ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ನಾನು ನಿಮ್ಗೆ ಕೊನೆಯದಾಗಿ ಕೇಳ್ತೀನಿ, ಇನ್ನೂ ಆಕಾಶವಾಣಿ ಮುಖಾಂತರ ಈ ಸರಣಿಯನ್ನ ಮತ್ತೆ ಮತ್ತೆ ಮಾಡೋಣ ಸರ್. ಇನ್ನ ಮತ್ತೆ ಇದನ್ನ ಕೇಳೋಗರಿಗೆ ಮುಟ್ಟಿಸೋಣ. ತಲುಪಿಸಿರೋದು ಬರೀ 40 ಜನ ಮಾತ್ರ, ಇನ್ನ 40 ಜನ ಇದಾರೆ ಅಂದ್ರೆ ಹೋದ ವರ್ಷಕ್ಕೆ ಇನ್ನು ಈ ವರ್ಷ ಒಂದು 15 ಮತ್ತೆ ಬರ್ತಾರ ಅನ್ನೋದನ್ನ ಕೇಳುಗ್ರೆ. ಇದೇ ರೀತಿ ಈ ಕಲಿ ಕಲಿಸು ಸರಣಿ ಕಾರ್ಯಕ್ರಮ ಮುಂದುವರಿತದ, ಮತ್ತ ಮತ್ತ ಹೊಸ ಸಾಧನೆ ಮಾಡಿರುವಂತ ಶಿಕ್ಷಕರು ನಿಮ್ಮ ಮುಂದೆ ಬರ್ತಾರ. ಇದು ಬರೀ ನಮ್ಮ ನಿಮ್ಮ ಅಷ್ಟೇ ಎಕ್ಸ್ಚೇಂಜ್ ಆಗಬಾರ್ದು, ನಿಮ್ಮ ಹಳ್ಳಿ ಒಳಗೆ ಹೊಸ ಹೊಸ ಪ್ರತಿಭೆಗಳು ನಮಗೆ ಪರಿಚಯ ಆಗಬೇಕು. ಅದರಿಂದ ಈ ನಮ್ಮ IFA ಸಂಸ್ಥೆಗೆ ಅವರು ಪರಿಚಯ ಆಗಬೇಕು, ಅದರಿಂದ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ದೊಡ್ಡ ಕೊಡುಗೆಯಾಗಿ ನಿಲ್ಲಬೇಕು. ಹೌದು, ಕೊನೆಯದಾಗಿ ಹೇಳಿ ಒಂದು ವಾಕ್ಯದೊಳಗೆ ನಿಮ್ಮ ಸಂದೇಶ ಆಕಾಶವಾಣಿ ಈ ನಮ್ಮ ಇಂಡಿಯಾ ಫೌಂಡೇಶನ್ ಫಾರ್ ಆರ್ಟ್ಸ್ ಟೀಚರ್ ಮಕ್ಕಳು ಮತ್ತು ಸಮುದಾಯ. ಸರ್, ಎಲ್ಲರಿಗೂ ಕೇಳುತ್ತಿರುವಂಥ ಎಲ್ಲರಿಗೂ ಒಂದೇ ವಿನಂತಿ, ಸರ್ಕಾರಿ ಶಾಲೆ ಕಂಡ್ರೆ ದಯವಿಟ್ಟು ಮೂಗು ಮುರಿಬೇಡಿ. ಅಲ್ಲಿರುವಂತಹ ಯೋಚನೆಗಳನ್ನು
ನಾವು ಸರಿಯಾದ ರೀತಿಯಲ್ಲಿ ಬೆಳೆಸಿದ್ರೆ, ಯಾಕಂದ್ರೆ ನೀವು ಪ್ರಯೋಗ ಮಾಡಿದ್ದು ಎಲ್ಲ ಸರ್ಕಾರಿ ಶಾಲೆಗಳು, ಯಾವ ಸ್ಕೂಲನ್ನು ನಾವೆಲ್ಲ ಬಂದಿರೋದು ಸರ್ಕಾರಿ ಶಾಲೆಯಿಂದ. ಹೌದು, ಆ ಅಭಿಮಾನವನ್ನು ದಯವಿಟ್ಟು ಬಿಡಬೇಡಿ. ಸರ್ಕಾರಿ ಶಾಲೆಯನ್ನು ಬೆಳೆಸಿ, ಸರ್ಕಾರಿ ಶಾಲೆಯನ್ನು. ಒಂದು ಕೊನೆ ವಾಕ್ಯವನ್ನು ನೋಡೋಣ, ನಮಗೆ ಅವಧಿ ಕೊರತೆ ಇರೋದ್ರಿಂದ. ಹಲೋ, ಹಲೋ, ನಮಸ್ತೆ ಸರ್. ಹೇಳಮ್ಮ, ಒಂದೇ ವಾಕ್ಯದೊಳಗೆ ನಿಮ್ಮ ಪ್ರಶ್ನೆ, ಎಲ್ಲಿಂದ ಮಾತಾಡ್ತೀರಿ? ನಾವು ಬೆಳಗಾವಿ ಜಿಲ್ಲೆ ಬೈಲಂಗಲ್ ತಾಲೂಕಿಂದ ಮಾತಾಡತ್ತೀವಿ. ನಿಮ್ಮ ಹೆಸರು? ಗಿರಿಜಾ ಅಂತ ಹೇಳಿ. ಹೇಳಿ ಗಿರಿಜಕ್ಕ, ಒಂದು ವಾಕ್ಯದೊಳಗೆ ಪ್ರಶ್ನೆ ಕೇಳಿ ನಿಮ್ದು. ಏನಿಲ್ರಿ, ಈ ಕಾರ್ಯಕ್ರಮ ಇಲ್ಲ, ಮುಂದುವರಿಲಿ ಅನ್ನೋ ಆಸೆ ನಮ್ದು. ನಾವು ಅದನ್ನೇ ಇವರಿಗೆ ಹೇಳಿದೀವಿ, ಈಗ ಮುಂದುವರಿಲಿ ಅನ್ನೋದಕ್ಕಿಂತ ಈ ಕಾರ್ಯಕ್ರಮ ಮುಂದುವರಿಸಬಹುದು ಅಂತ ಅವರು ಆಶಯ ಹೇಳ್ತಾ ಇದ್ದಾರೆ. ಸಂತೋಷದ ಸಂಗತಿ ಗಿರಿಜಕ್ಕ, ಕಾರ್ಯಕ್ರಮ ಮಾಡೋದಕ್ಕೆ ಬಹಳ ಧನ್ಯವಾದಗಳು. ನೀವು ಕೇಳಿ ನಮಗೆ ಅಭಿಮಾನಕ್ಕೆ ಒಟ್ಟಂತ ಉತ್ತರ ನಮಗೆ ಧನ್ಯವಾದಗಳು. ಮತ್ತ ಇಂತಹ ಸರಣಿಗಳು ಹೊಸ ಹೊಸ ಮೂಡಿ ಬರಲಿ. ಕೃಷ್ಣಮೂರ್ತಿ ಅವರೇ, ನಮ್ಮ ಹೊಸ ಶಿಕ್ಷಕರ ಪರಿಚಯ, ನಮ್ಮ ಹೊಸ ಕೇಳುಗರಿಗೆ, ನಮ್ಮೆಲ್ಲ ಕೇಳುಗ ಮಿತ್ರರಿಗೆ ಅದು ತಲುಪಲಿ. ಇಡೀ ಒಂದು ಮಕ್ಕಳದ ಒಂದು ಶಿಕ್ಷಣದ ಮೌಲ್ಯ ಮತ್ತು ಸಾಮರ್ಥ್ಯ ಅಲ್ಲಿ ಬದಲಾವಣೆ ಆಗಲಿ. ಅವಾಗ ನೀವು ಹುಟ್ಟಾಕಿದ್ದಕ್ಕೆ, ನಾವು ಪ್ರಸಾರ ಮಾಡಿದ್ದಕ್ಕೆ, ನಮ್ಮ ಕೇಳುಗರು ಈ ಕಲಿ ಕಲಿಸು ಕಾರ್ಯಕ್ರಮ ಕೇಳಿದ್ದಕ್ಕೆ ಸಾರ್ಥಕ ಆದೀತು ಅಂತ ಮತ್ತೊಮ್ಮೆ ಆಶಾ ಮಾಡೋಣ, ಹಾರೈಸೋಣ. ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ದೂರದಿಂದ ಬಂದಿರಿ, ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ ಎಲ್ಲರಿಗೂ, ನಿಮ್ಮ ಎಲ್ಲ ಸದಸ್ಯರಿಗೂ ಅಭಿಮಾನಗಳು, ವಂದನೆಗಳು ಸರ್. ನಮಸ್ಕಾರ. ನಮಸ್ತೆ. ನಮಸ್ತೆ.